ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಈಗ ಹಂಪಿಗೆ ಹೋಗ್ತಾ ಇದೀವಿ ನೋಡಿ. ಹಾಯ್ ಹಲೋ, ಈಗ ನಾವು ಹಂಪಿ ವಿಪಕ್ಷ ದೇವಸ್ಥಾನ ನೋಡಿದ್ವಿ, ಹಂಪಿಯಲ್ಲಿದ್ದೀವಿ ನೋಡಿ. ಸ್ವಾತಿ ಹೆಂಗ್ ಹೋಗ್ತಾಳೆ ಅಲ್ಲಿ ಅದರಲ್ಲಿ. ಹಾಯ್ ಹಲೋ, ಹಾಯ್ ಸ್ವಾತಿ, ಹಾಯ್. ಹಾಂ ನೋಡಿ, ಹಾಯ್ ಹೇಳ್ತಾಳೆ. ಎಲ್ಲ ಹೋಗ್ತಾ ಇದ್ದೀವಿ. ಓ ಬನ್ನಿ ಶ್ವೇತಾ ಅವರೇ, ಯಾಕೆ ಗಾಡಿ ಮಂದಗತಿಯಲ್ಲಿ ಸಾಕ್ತಾ ಇದೆಯಲ್ಲ. ಹಾಯ್ ಮಹೇಶ್, ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಹಂಪಿ ವಿರೂಪಾಕ್ಷ ದೇವಾಲಯ ನೋಡಿ. ತುಂಬಾ ಪುರಾತನ ಕಾಲದ ದೇವಸ್ಥಾನ, ಶ್ರೀಕೃಷ್ಣ ದೇವರಾಯರ ಆಳ್ವಿಕೆಯಲ್ಲಿ ಇದ್ದ ದೇವಸ್ಥಾನ ಇದು. ತುಂಬಾ ಚೆನ್ನಾಗಿದೆ, ನಾವು ಬಂದಿರಲಿಲ್ಲ. ಸ್ವಾತಿ ಜೊತೆ ಬರ್ತಾ ಇದ್ದೀವಿ. ಮಾಡಿ ಒಂದು ಪಿನ್ ಹೋಲ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಬಾಕ್ಸ್ ಮಾಡಿ ಅದ್ರ ಇಲ್ಲ ಬಾಕ್ಸ್ ಅವ್ರ ಸರ್ಕಲ್ ಮಾಡಿ ಹಿಂದೆ ಒಂದು ಎ ಫೋರ್ ಶೀಟ್ ಪೇಪರ್ ಹಾಕಿ ಅದು ಕೊಕೊನಟ್ ಆಯಿಲ್ ಹಚ್ಚಿದ್ರೆ ಅದನ್ ಒಳಗ ಹಾಕಿ ನೋಡಿದ್ರೆ ಅಪ್ಪ ಎಲ್ಲರೂ ಬಿಸಿಲಿರೋ ಕಡೆ ಅದನ್ನೇ ಉಲ್ಟಂ ಪಲ್ಟ ಕಾಣಿಸುತ್ತೆ. ಹೌದಾ? ಕೇಳಿ ಸದೆ ಕಲ್ಲು ಕಲ್ಲಿನಲ್ಲಿ ಹಂಪೆಯ ಗುಡಿ ಕಾಣಿಸದೆ ಒಂದ ಚರಿತೆಯಲ್ಲಿ ಪೂರಮೇಹಾದಾರ ಈ ಕಲೆಗೆ ಶೃಂಗಾರ ಬಂಗಾರ ತೇಗೂ ಸೈಮಂತ ಶಿಲೆಯೊಳಗೆ ಸಂಗೀತ ಇವಂತ ಕಲೆ ನೋಡಿ ಹಂಪೆ ಬಂದಿದ್ದೀವಿ ಸನ್ವಿ, ಹೇಗೆ ಸನ್ವಿ? ಅಪ್ಪ ಇಲ್ಲಿ ಅಪ್ಪ ಗೋಪುರ ಅಪ್ಪ ಅಲ್ಲಿ ಉಲ್ಟಂ ಪಲ್ಟ ಕಾಣಿಸುತ್ತೆ ಅಂತ ಅಪ್ಪ. ನಮ್ಗೂ ಗೊತ್ತಿಲ್ಲ, ನಾನು ಯಾವತ್ತು ನೋಡಿಲ್ಲ. ಸ್ವಾತಿ ನೋಡಿದಾಳಂತ, ಉಮೇಶ್ ಅಂಕಲ್ ನೋಡಿದಾರಂತೆ. ಹೌದಾ? ಸೊ ಕರ್ಕೊಂಡು ಹೋಗ್ತೀವಿ ಅಂತ ನೋಡಿದ್ದಾರೆ. ನೋಡಿ ಶ್ರೀಕೃಷ್ಣ ದೇವರಾಯ ಕಲದ ಎಲ್ಲ ಇದು ವಾಸ್ತು ಶಿಲ್ಪಗಳು ಎಷ್ಟು ಚೆನ್ನಾಗಿದೆ ನೋಡೋದಿಕ್ಕೆ.
ಎಷ್ಟು ಖುಷಿ ಅನಿಸ್ತಾ ಇದೆ ಸಾಲ್ವಿ. ಈಗಿನ ಕಾಲದಲ್ಲೆಲ್ಲ ಈ ಥರ ಎಲ್ಲ ಮಾಡೋಕ್ಕಾಗಲ್ಲ ಕಣಮ್ಮ. ಹಾಂ ಅಲ್ಲ ನೋಡು ಹೇಗಿದೆ, ಸೂಪರ್ಲ. ವಿಜಯನಗರದ ಅರಸರು ತೋಳು ವಂಶ. ಎಲ್ಲಿ ಉಮೇಶ್ ಅವರ ಎಲ್ಲಿ ಉಮೇಶ್ ಉಮೇಶ್ ಎಲ್ಲಿ ನೋಡಿ ಇಲ್ಲಿ ಆಚೆ ಗೋಬ್ರ ಇರೋದು, ಇಲ್ಲಿ ಉಲ್ಟಾ ಗೋಬ್ರ ಕಾಣುತ್ತೆ. ಆ ಒಂದು ಹಿಂದಿಯಿಂದ ಬೆಳಕು ಬರೋದಷ್ಟೇ, ಬೆಳಕು ಬಂದಿದ್ದು ಈ ತರ ಗೋಬ್ರ ಕಾಣ್ತಾ ಇದೆ ನಿಮಗೆ. ಇಲ್ಲಿ ನೋಡಿದ್ರೆ ನಿಮಗೆ ಏನು ಕಾಣೋದಿಲ್ಲ, ಆದ್ರೆ ಇಲ್ಲಿ ಮಾತ್ರ ಎಷ್ಟು ನೀಟಾಗಿ ಕಾಣಿಸ್ತಿದೆ ನನಗೆ. ಇದೇ ಒಂದು ವಿವೇಕಾನಂದ ಕಲ್ಯಾಣಿ ಕಲ್ಯಾಣಿ ಸ್ಟೋರಿ ಬುಕ್ ಸರ್ ಹಂಪಿ. ಕನ್ನಡದಲ್ಲೇ ಇದೆ ದೊಡ್ಡದು ನೋಡಿ. ಅದಕ್ಕೆ ಮೊಬೈಲ್ ನೋಡಿ ಏನ್ ಮಾಡ್ತೀಯಮ್ಮ ನೀನು? ಆಯ್ತು ನೀನ್ ಏನ್ ಓದ್ತೀಯ ನೋಡ್ತೀನಿ. ಹೌದಾ, ಚೂರು ಇದೇ ನೋಡಿ ಶ್ರೀಕೃಷ್ಣ ದೇವರಾಯ ಅವರ ರಾಜ್ಯ ಲಾಂಛನ.
ನೋಡಿ ಶ್ರೀ ಹಂಪಿ ವಿರೂಪಾಕ್ಷೇಶ್ವರ ದೇವಸ್ಥಾನದ ಲಾಗ್ ಇಲ್ಲಿ ಮುಗೀತು. ಬಾಯ್ ಬಾಯ್.